ಗಂಗಾವತಿಯಲ್ಲಿ ಲೇಔಟ್ಗಳ ಗೋಲ್ಮಾಲ್, ಸುಭದ್ರಮ್ಮ ಗಂಡ ಶಂಭುಲಿಂಗಪ್ಪ ಇವರ ಹೆಸರಿನಲ್ಲಿರುವ 1 ಎಕರೆ 20 ಗುಂಟೆಯ ಲೇಔಟ್, 1993-94 ದೊರೆತ ಎನ್ಎ ಪರ್ಮಿಷನ್, 1996-97 ಜಿಲ್ಲಾಧಿಕಾರಿಗಳು ರದ್ದುಪಡಿಸಿ ಆದೇಶ ಹೊರಡಿಸಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳ ಆದೇಶ ಗಾಳಿಗೆ ತೂರಿ ನಗರ ಯೋಜನಾ ಪ್ರಾಧಿಕಾರ ಮತ್ತು ನಗರಸಭೆಯವರು ಲೇಔಟ್ಗೆ ಅನುಮೋದನೆ ಕೊಟ್ಟಿದ್ದಾರೆ. 97ರಲ್ಲಿ ರದ್ದಾದ ಲೇಔಟ್ಗೆ 2001-2002 ಅನುಮೋದನೆ ಕೊಟ್ಟಿದ್ದು ಹಲವು ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ನಗರಸಭೆಯ ಪೌರಾಯುಕ್ತ ಚಿಕ್ಕಣ್ಣರಿಂದ ಹಿಡಿದು ಇಲ್ಲಿಯವರೆಗೆ ಬಂದಂತಹ ಅಧಿಕಾರಿಗಳು ಆ ಲೇಔಟ್ನ ನಿವೇಶನ ನೋಂದಣಿ, ಖಾತಾ ವರ್ಗಾವಣೆ ಅಕ್ರಮವಾಗಿ ನಡೆಸುತ್ತಲೇ ಬಂದಿರುತ್ತಾರೆ. ಆ ಲೇಔಟ್ನ ವಿನ್ಯಾಸದ ಪ್ರಕಾರ ರಸ್ತೆ ಹಾಗೂ ನಿವೇಶನಗಳ ಮಾಹಿತಿ ಇಲ್ಲಿದೆ ನೋಡಿ. ಮುಖ್ಯ ರಸ್ತೆಗಳು 1, ಅಡ್ಡ ರಸ್ತೆಗಳು 2 ಹಾಗೂ ಕೇವಲ 22 ನಿವೇಶಗಳು ಮಾತ್ರ ಇದ್ದು ಉಳಿದಿದ್ದು ಜಾಗ ಪಾರ್ಕ್ ಹಾಗೂ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿಟ್ಟಿದ್ದರು. ಈಗ ನೋಡಿದರೆ 3ಕ್ಕಿಂತ ಹೆಚ್ಚು ಅಡ್ಡ ರಸ್ತೆಗಳು, ಸಾರ್ವಜನಿಕ ಮತ್ತು ಪಾರ್ಕ್ಗಳ ಜಾಗದಲ್ಲಿ ಬೃಹತ್ ಬಂಗಲೆಗಳೇ ನಿರ್ಮಾಣವಾಗಿವೆ. ಈ ಭ್ರಷ್ಟ ಅಧಿಕಾರಿಗಳ ಬಯಲಾಟ ದಾಖಲೆ ಸಮೇತ ತೋರಿಸ್ತೀವಿ ನೋಡಿ. ಪಾರ್ಕ್ ಜಾಗದಲ್ಲಿ ಬಡವರು ಶೆಡ್ ಹಾಕಿಕೊಂಡರೆ ತೆರವು, ಶ್ರೀಮಂತರು ಬಂಗಲೆ ಕಟ್ಟಿಕೊಂಡರೆ ರಕ್ಷಣೆ. ಪಾರ್ಕ್ ಜಾಗದಲ್ಲಿ ಬಡವರು ಹಾಕಿಕೊಂಡಿದ್ದ ಶೆಡ್ಗಳನ್ನು ಇದೇ ಮಾರ್ಚ್ 2020 ಜೆಸಿಬಿ ಮುಖಾಂತರ ಕಿತ್ತು ಹಾಕಿದ್ದ ಇದೇ ನಗರಸಭೆ ಅಧಿಕಾರಿಗಳು. ಹಾಗಿದ್ದರೆ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯವೇ? ಈ ಲೇಔಟ್ನ ಪಾರ್ಕ್ ಬಳಕೆಯ ಫುಲ್ ಡೀಟೇಲ್ಸ್ ಭಾಗ 2ರಲ್ಲಿ ನಿರೀಕ್ಷಿಸಿ.